ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಿಷ್ಠಾ ತರಬೇತಿ 2 ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ತಿಳಿಸುತ್ತಿದ್ದೇನೆ. 2021-22 ಸಾಲಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಿಷ್ಠಾ ತರಬೇತಿಗಳನ್ನು ನಡೆಸಬೇಕೆಂದು ಇಲಾಖೆ ನಿರ್ದೇಶಿಸಿದೆ. ನಿಷ್ಠಾ 2 ತರಬೇತಿಯ ಹಿನ್ನೆಲೆ ಏನು ಮತ್ತು ಉದ್ದೇಶಗಳೇನು, ನಿಷ್ಠಾ ತರಬೇತಿಯ ವಿಶೇಷತೆ ಏನು ಮತ್ತು ನಿಷ್ಠಾ ತರಬೇತಿಯಲ್ಲಿ ಯಾವ್ಯಾವ ಕೋರ್ಸ್ಗಳಿರುತ್ತವೆ, ಈ ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡುವುದಕ್ಕೆ ನಿಗದಿಪಡಿಸಿರುವ ವೇಳಾಪಟ್ಟಿ ಯಾವುದು ಮತ್ತು ಈ ಒಂದು ವೇಳಾಪಟ್ಟಿಯ ಪ್ರಕಾರ ನೀವು ಕೋರ್ಸ್ಗಳನ್ನು ಮುಗಿಸಿದ ನಂತರ ನೀವು ಇಲಾಖೆಗೆ ಯಾವ ರೀತಿ ವರದಿಯನ್ನು ಸಲ್ಲಿಸಬೇಕು ಮತ್ತು ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳುವುದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮುಖ್ಯವಾಗಿ ಶಿಕ್ಷಕರು ಗಮನಿಸಬೇಕಾಗಿರೋ ವಿಷಯ ಏನಂತೇಳಿದ್ರೆ, ನಿಷ್ಠಾ ತರಬೇತಿಯಲ್ಲಿರುವ ಪ್ರತಿಯೊಂದು ಕೋರ್ಸ್ಗಳಲ್ಲಿಯೂ ಸಹ ಕ್ವಿಜ್ ಇರುತ್ತದೆ. ಕ್ವಿಜ್ಜಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸಹ 70%ಗಿಂತ ಮೇಲೆ ಅಂಕಗಳನ್ನು ಗಳಿಸಬೇಕು, ಇದು ಕಡ್ಡಾಯ. 70%ಗಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ದಲ್ಲಿ ಸರ್ಟಿಫಿಕೇಟ್ ಜನ್ರೇಟ್ ಆಗೋದಿಲ್ಲ, ನಿಮಗೆ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಬರುವುದಿಲ್ಲ. ಮತ್ತು ನೆಕ್ಸ್ಟ್ ಇಯರ್ ಸೇಮ್ ಅದೇ ಕೋರ್ಸನ್ನು ಇನ್ನೊಂದ್ಸಲ ನೀವು ಮಾಡಬೇಕಾಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ವಿಷಯವನ್ನು ನೀವು ವಿಶಿಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಯಾವ್ಯಾವ ವಿಧಾನದಲ್ಲಿ ಇದೆ ಕೋರ್ಸು ಮತ್ತು ನೀವು ಕೋರ್ಸ್ಗೆ ನಿಗದಿಪಡಿಸಿರುವ ಸಮಯವೇನು, ಯಾವ ರೀತಿ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು, ಈ ನಿಷ್ಠಾ ತರಬೇತಿ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಮೇಲಾಧಿಕಾರಿಗಳಾಗ್ಬೋದು ಅಥವಾ KRPಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುವುದಕ್ಕೆ ಇರ್ತಾರೆ. ನಿಮಗೆ ಬರಬಹುದಾದಂತಹ ಸಂಭವನೀಯ ಸಂಶಯಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಬನ್ನಿ ಈಗ ನಿಷ್ಠಾ ತರಬೇತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ನಿಷ್ಠಾ ಅಂದರೆ ಏನು ಅಂತ ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹೋಲಿಯಸ್ಟಿಕ್ ಅಡ್ವಾನ್ಸ್ಮೆಂಟ್ ಅಂತೇಳಿ ನಿಷ್ಠಾ ಅಂದರೆ ಅರ್ಥ. 2021-22 ಸಾಲಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಿಷ್ಠಾ ತರಬೇತಿಯ ಕೋರ್ಸ್ಗಳನ್ನು ನಡೆಸಲಾಗುತ್ತಿದೆ. 2019-20 ಸಾಲಿನಲ್ಲಿ ನಿಷ್ಠಾ ತರಬೇತಿಯನ್ನು ಮುಖಾಮುಖಿ ತರಬೇತಿಯಾಗಿ ನಡೆಸಲಾಗಿತ್ತು. ಆದರೆ 2020-21 ಸಾಲಿನಲ್ಲಿ COVID-19 ಇರುವ ಕಾರಣ ಮುಖಾಮುಖಿ ತರಬೇತಿಗಳನ್ನು ನಡೆಸಲಾಗಲಿಲ್ಲ. ಆದ್ದರಿಂದ ಆನ್ಲೈನಲ್ಲಿಯೇ ಈ ಒಂದು ಕೋರ್ಸ್ಗಳನ್ನು ಟೀಚರ್ಸ್ ಕಂಪ್ಲೀಟ್ ಮಾಡಿದರು. ಈ ವರ್ಷ ಸಹ ಆನ್ಲೈನಲ್ಲಿಯೇ ಕೋರ್ಸ್ಗಳನ್ನು ಮಾಡಬೇಕಾಗುತ್ತೆ. ವಿವಿಧ ಹಂತಗಳಲ್ಲಿ ನಿಷ್ಠಾ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ನಿಷ್ಠಾ ಪ್ರಾಥಮಿಕ ಶಾಲಾ ಹಂತ, ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರು 1ನೇ ತರಗತಿಯಿಂದ 8ನೇ ತರಗತಿ ಬೋಧಿಸುವ ಎಲ್ಲ ಶಿಕ್ಷಕರು ಸಹ ಮೊದಲನೇ ಹಂತದ ನಿಷ್ಠಾ ತರಬೇತಿಗೆ ಒಳಪಡುತ್ತಾರೆ. ಈಗಾಗಲೇ 2020-21 ಸಾಲಿನಲ್ಲಿ ಮೊದಲನೇ ಹಂತದ ನಿಷ್ಠಾ ತರಬೇತಿ ಮುಗಿದಿದೆ. ನೆಕ್ಸ್ಟ್ 2ನೇ ಹಂತ, ನಿಷ್ಠಾ ಪ್ರೌಢಶಾಲಾ ಹಂತ, ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರು 9ರಿಂದ 12ನೇ ತರಗತಿ ಬೋಧಿಸುವಂತಹ ಎಲ್ಲ ಶಿಕ್ಷಕರು ಸಹ ಈ ಒಂದು ತರಬೇತಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು 3, ನಿಷ್ಠಾ ಪ್ರಾಥಮಿಕ ಹಂತ, ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರು ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇವಿಷ್ಟು ವಿವಿಧ ಹಂತಗಳಲ್ಲಿ ನಡೆಯುವ ನಿಷ್ಠಾ ಕಾರ್ಯಕ್ರಮವಾಗಿದೆ. ನಿಷ್ಠಾ ಈ ಕಾರ್ಯಕ್ರಮವು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ. ಕೋರ್ಸ್ಗಳು ಕಲಿಕಾ ಫಲಗಳು ಮತ್ತು ಕಲಿಕಾರ್ಥಿ ಕೇಂದ್ರಿತ ಶಿಕ್ಷಣಶಾಸ್ತ್ರದ ಮೇಲೆ ಕೇಂದ್ರೀಕೃತವಾಗಿದೆ. ಕೋರ್ಸ್ಗಳು NEP 2020 ಎಲ್ಲ ಶಿಫಾರಸುಗಳನ್ನು ಒಳಗೊಂಡು ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರ ಸಮಗ್ರ ಅಭಿವೃದ್ಧಿಯ ಗುರಿಯನ್ನು ಹೊಂದಿದೆ. ಈಗ ಫ್ಯೂಚರ್ಸ್ ಆಫ್ ಆನ್ಲೈನ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ತರಬೇತಿಯ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಮೆಗಾ ಟ್ರೈನಿಂಗ್ ಪ್ರೋಗ್ರಾಂ. ಇದು ರಾಷ್ಟ್ರಾದ್ಯಂತ ಏಕರೂಪ ಅನುಷ್ಠಾನವಾಗುತ್ತಿರುವ ಅತಿದೊಡ್ಡ ತರಬೇತಿ. ಏಕಕಾಲದಲ್ಲಿ ಸುಮಾರು 56 ಲಕ್ಷ ಶಿಕ್ಷಕರಿಗೆ ತರಬೇತಿಯಾಗುತ್ತಿದೆ. ಇದು 2021-22 ಸಾಲಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 56 ಲಕ್ಷ ಶಿಕ್ಷಕರು, ಅಂದರೆ 9ನೇ ತರಗತಿಯಿಂದ 12ನೇ ತರಗತಿ ಬೋಧಿಸುತ್ತಿರುವಂತಹ 56 ಲಕ್ಷ ಶಿಕ್ಷಕರಿಗೆ ಅಟ್ ಎ ಟೈಮ್ ಟ್ರೈನಿಂಗ್ ನಡೆಯುತ್ತೆ. ನೆಕ್ಸ್ಟ್ 2ನೇದು, ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಪೂರ್ಣಗೊಳಿಸಬಹುದು. ಇದಕ್ಕೆ ನಿಗದಿತ ಸ್ಥಳವನ್ನೇನು ಫಿಕ್ಸ್ ಮಾಡಿಲ್ಲ. ನೆಕ್ಸ್ಟ್, ಸ್ವವೇಗದ ಕಲಿಕೆಗೆ ಅವಕಾಶವಿದೆ.
ಈ ಒಂದು ಕೋರ್ಸನ್ನು ಕಲಿಯೋದಕ್ಕೆ ಈ ಕೋರ್ಸನ್ನು ಪೂರ್ಣಗೊಳಿಸುವುದಕ್ಕೆ ಸ್ವವೇಗದ ಕಲಿಕೆಗೆ ಅವಕಾಶವಿದೆ. ನೆಕ್ಸ್ಟ್, ಪಠ್ಯ ವಿಡಿಯೋ ಮತ್ತು ಇಂಟ್ರ್ಯಾಕ್ಟಿವ್ಗಳಿಂದ ಕೂಡಿದ ವೈವಿಧ್ಯಮಯ ಕೋರ್ಸ್. ಆನ್ಲೈನ್ ಕೋರ್ಸ್ ಆಗಿದ್ದರೂ ಸಹ ಅದರಲ್ಲಿ ಪಠ್ಯ ವಿಡಿಯೋ ಮತ್ತು ಇಂಟ್ರ್ಯಾಕ್ಟಿವ್ಗಳಿಗೆ ಅವಕಾಶ ಇರುತ್ತದೆ. ನೆಕ್ಸ್ಟ್, ಯಶಸ್ವಿಯಾಗಿ ಕೋರ್ಸ್ ಪೂರ್ಣಗೊಳಿಸಿದವರಿಗೆ ಡಿಜಿಟಲ್ ಪ್ರಮಾಣ ಪತ್ರ ದೊರೆಯುತ್ತದೆ. ಕೋರ್ಸನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರುವಂಥ ಶಿಕ್ಷಕರಿಗೆ ಸರ್ಟಿಫಿಕೇಟ್ ಸಹ ನೀಡಲಾಗುತ್ತೆ. ಅದು ಡಿಜಿಟಲ್ ಸರ್ಟಿಫಿಕೇಟ್ ಆಗಿರುತ್ತೆ. ಶಿಕ್ಷಕರು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದರೆ, ಪ್ರತಿಯೊಂದು ಕೋರ್ಸ್ನಲ್ಲಿ ಸಹ 70% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. 70% ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಗಳಿಸಿದರೆ ಆ ಕೋರ್ಸನ್ನು ನೀವು ಮತ್ತೆ ಇನ್ನೊಂದು ಸಲ ಕೋರ್ಸನ್ನು ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಇಯರಲ್ಲಿ ಆ ಕೋರ್ಸನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ನೆಕ್ಸ್ಟ್, ಈ ತರಬೇತಿಯ ಇನ್ನೊಂದು ವಿಶೇಷತೆ ಏನು ನೋಡೋಣ. ತರಬೇತಿ ಕೇಂದ್ರಕ್ಕೆ ಬರುವ ಹೋಗುವ ಅವಶ್ಯಕತೆ ಇಲ್ಲ. ಇದು ಯಾವುದೇ ಒಂದು ತರಬೇತಿ ಕೇಂದ್ರ, BRC ಆಗ್ಬೋದು ಅಥವಾ ಡಯಟ್ ಆಗ್ಬೋದು, ಇಂಥ ಕೇಂದ್ರಗಳಲ್ಲಿ ತರಬೇತಿಯನ್ನು ನಡೆಸುವುದಿಲ್ಲ. ಕಲಿಯುವರ ಹಂತದ ಗೊಂದಲಗಳನ್ನು KRP ಹಂತದಲ್ಲಿ ರಚಿಸಿರುವ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬಹುದು. ನೀವು ಟ್ರೈನಿಂಗ್ ಕೋರ್ಸ್ಗಳನ್ನು ಮಾಡುವಾಗ ಕಲಿಯುವ ಹಂತದಲ್ಲಿ ಏನಾದರೂ ಗೊಂದಲಗಳು ಬಂದಲ್ಲಿ ಆ ಗೊಂದಲಗಳ ನಿವಾರಣೆಗಾಗಿಯೇ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ, KRPಗಳು ಅಂತ. ಅವರು ಈ ಹಂತದಲ್ಲಿ ಟೆಲಿಗ್ರಾಮ್ ಗ್ರೂಪನ್ನು ರಚಿಸಿಕೊಂಡು ಅದರಲ್ಲಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ನೆಕ್ಸ್ಟ್, ಜೆನರಿಕ್ ಕೋರ್ಸ್ಗೆ 3 ಗಂಟೆ ಸಮಯ ಮೀಸಲಿಟ್ಟರೆ ಸಾಕು. ಪೆಡಗಾಜಿ ಕೋರ್ಸ್ಗೆ ತಿಂಗಳಲ್ಲಿ 24-25 ಗಂಟೆ ಮೀಸಲಿಡಬೇಕು. ನೆಕ್ಸ್ಟ್, ಸ್ಮಾರ್ಟ್ಫೋನ್ ಮೂಲಕವೂ ಈ ಕೋರ್ಸ್ ಪೂರ್ಣಗೊಳಿಸಬಹುದು. ಇವಿಷ್ಟು ಸಹ ನಿಷ್ಠಾ ತರಬೇತಿ 2ರ ವಿಶೇಷತೆಯಾಗಿದೆ. ಈಗ ನಿಷ್ಠಾ ತರಬೇತಿಯ ಕೋರ್ಸ್ಗಳು ಯಾವುವು ಎನ್ನುವುದನ್ನು ನೋಡೋಣ. ಕೋರ್ಸಸ್ ಫಾರ್ ನಿಷ್ಠಾ ಸೆಕೆಂಡ್ರಿ ಲೆವೆಲ್, ಇಲ್ಲಿ ನೋಡಿ, ಸಬ್ಜೆಕ್ಟ್ ಪೆಡಗಾಜಿ, ಸಿಸ್ಟಮ್ಯಾಟಿಕ್ ಕನ್ಸರ್ನ್, ಜನರಿಕ್ ಕನ್ಸರ್ನ್, ಸ್ಟ್ರಾಟಜೀಸ್ ಫಾರ್ ಇಂಪ್ರೂವಿಂಗ್ ಕ್ಲಾಸ್ರೂಮ್ ಪ್ರಾಕ್ಟೀಸ್. ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ಕೋರ್ಸ್ಗಳಿದೆ ಅನ್ನೋದ ಲಿಸ್ಟನ್ನು ನೋಡೋಣ. ಈಗ ನಾವು ಮೊದಲನೆಯದಾಗಿ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣೆಗಳು, ಇದು ಮೊದಲನೇ ಕೋರ್ಸು. ಎರಡನೇದು ಬೋಧನೆ ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICT ಸಮ್ಮಿಳಿತಗೊಳಿಸುವುದು. ಮೂರನೇ ಕೋರ್ಸು ಕಲಿಕಾರ್ಥಿಗಳ ಸಮಗ್ರ ವಿಕಾಸವನ್ನು ಸುಗಮಗೊಳಿಸಲು ವೈಯಕ್ತಿಕ ಸಾಮಾಜಿಕ ಗುಣಗಳನ್ನು ಬೆಳೆಸುವುದು. ಕೋರ್ಸ್ ಸಂಖ್ಯೆ 4 ಕಲಾ ಸಮ್ಮಿಳಿತ ಕಲಿಕೆ. 5ನೇ ಕೋರ್ಸು ಪ್ರೌಢಶಾಲಾ ಹಂತದ ಮುಖ್ಯಸ್ಥರಿಗಾಗಿ ಶಾಲಾ ನಾಯಕತ್ವದ ಅಭಿವೃದ್ಧಿ ಪರಿಕಲ್ಪನೆಗಳು ಮತ್ತು ಅನ್ವಯ. ನೆಕ್ಸ್ಟ್, 6ನೇ ಕೋರ್ಸು ಶಾಲಾ ಆಧಾರಿತ ಮೌಲ್ಯಾಂಕನ, HPC ಕಾಳಜಿಗಳು ಸೇರಿದಂತೆ. ಕೋರ್ಸ್ ಸಂಖ್ಯೆ 7 ಶಾಲಾ ಶಿಕ್ಷಣದಲ್ಲಿನ ಉಪಕ್ರಮಗಳು. ಕೋರ್ಸ್ ಸಂಖ್ಯೆ 8 ಶಿಕ್ಷಣದಲ್ಲಿ ಜೆಂಡರ್ ವಿಷಯಗಳು. ಕೋರ್ಸ್ ಸಂಖ್ಯೆ 9 ವೃತ್ತಿ ಶಿಕ್ಷಣ. ಕೋರ್ಸ್ ಸಂಖ್ಯೆ 10 ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ. ಕೋರ್ಸ್ ಸಂಖ್ಯೆ 11 ಆಟಿಕೆ ಆಧಾರಿತ ಶಿಕ್ಷಣ ಶಾಸ್ತ್ರ. ಕೋರ್ಸ್ ಸಂಖ್ಯೆ 12 ಪ್ರೌಢ ಹಂತದ ಕಲಿಕಾರ್ಥಿಗಳನ್ನು ಅರ್ಥೈಸಿಕೊಳ್ಳುವುದು, ಸಲಹೆ ಮತ್ತು ಮಾರ್ಗದರ್ಶನ ಮಾರ್ಗೋಪಾಯ. ನೆಕ್ಸ್ಟ್, 13ನೇ ಕೋರ್ಸಲ್ಲಿ ನೋಡಿ, 13A, 13B, 13C, 13D ಈ ರೀತಿಯಾಗಿ ಸಬ್ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. 13A ಇದು ಇಂಗ್ಲೀಷ್ ಶಿಕ್ಷಣ ಶಾಸ್ತ್ರ, 13B ಹಿಂದಿ ಶಿಕ್ಷಣ ಶಾಸ್ತ್ರ, 13C ಉರ್ದು ಶಿಕ್ಷಣ ಶಾಸ್ತ್ರ, 13D ಸಂಸ್ಕೃತ ಶಿಕ್ಷಣ ಶಾಸ್ತ್ರ, 13E ಗಣಿತ ಶಿಕ್ಷಣ ಶಾಸ್ತ್ರ, 13F ವಿಜ್ಞಾನ ಶಿಕ್ಷಣ ಶಾಸ್ತ್ರ, 13G ಸಮಾಜ ವಿಜ್ಞಾನ ಶಿಕ್ಷಣ ಶಾಸ್ತ್ರ, 13H ಕನ್ನಡ ಶಿಕ್ಷಣ ಶಾಸ್ತ್ರ, 13I ಮರಾಠಿ ಶಿಕ್ಷಣ ಶಾಸ್ತ್ರ, 13J ತೆಲುಗು ಶಿಕ್ಷಣ ಶಾಸ್ತ್ರ, 13K ತಮಿಳು ಶಿಕ್ಷಣ ಶಾಸ್ತ್ರ. ಈ 13ನೇ ಕೋರ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ. ಅಂದರೆ ಸಬ್ಜೆಕ್ಟ್ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ಗೆ ಸೆಲೆಕ್ಟ್ ಆಗಿರ್ತಾರೋ ಟೀಚರ್ಸು, ಅವರು ಸ್ಪೆಸಿಫಿಕ್ ಆಗಿ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ತರಬೇತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಈಗ ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಿಷ್ಠಾ ತರಬೇತಿಯ ಕೋರ್ಸ್ಗಳ ವೇಳಾಪಟ್ಟಿಯನ್ನು ತಿಳಿದುಕೊಳ್ಳೋಣ. ಕೋರ್ಸ್ನ ಅವಧಿ ಈ ರೀತಿ ಇದೆ. ಮಾಸಿಕ 1 3 ಕೋರ್ಸ್ಗಳು, ಅಂದರೆ 1 ತಿಂಗಳಲ್ಲಿ 3 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಅದು
ಯಾವ್ಯಾವ ಅಂದರೆ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣಗಳು, ಬೋಧನೆ ಕಲಿಕೆ ಮತ್ತು ಮೌಲ್ಯಾಂಕನದ ICT ಸಮ್ಮಿಳಿತಗೊಳಿಸುವುದು, ನೆಕ್ಸ್ಟ್ ಕಲಿಕಾರ್ಥಿಗಳ ಸಮಗ್ರ ವಿಕಾಸವನ್ನು ಸುಗಮಗೊಳಿಸಲು ವೈಯಕ್ತಿಕ ಸಾಮಾಜಿಕ ಗುಣಗಳನ್ನು ಬೆಳೆಸುವುದು, ಇದು ಮೊದಲನೇ ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾದಂತಹ ಮೂರು ಕೋರ್ಸ್ಗಳಾಗಿವೆ. ನೆಕ್ಸ್ಟ್ ಮಾಸಿಕ ಎರಡು, ಮೂರು ಕೋರ್ಸ್ಗಳು. ಕೋರ್ಸ್ಗಳ ಹೆಸರು ಈ ರೀತಿಯಿದೆ: ಕಲಾ ಸಮ್ಮಿಳಿತ ಕಲಿಕೆ, ಪ್ರೌಢಶಾಲಾ ಹಂತದ ಮುಖ್ಯಸ್ಥರಿಗಾಗಿ ಶಾಲಾ ನಾಯಕತ್ವ ಅಭಿವೃದ್ಧಿ ಪರಿಕಲ್ಪನೆಗಳು ಮತ್ತು ಅನ್ವಯ. ನೆಕ್ಸ್ಟು ಶಾಲಾ ಆಧಾರಿತ ಮೌಲ್ಯಾಂಕನ. ನೆಕ್ಸ್ಟು ಮಾಸಿಕ ಮೂರು, ಮೂರು ಕೋರ್ಸ್ಗಳು. ಇದರಲ್ಲಿ ನಡೆಯುವಂಥ ಕೋರ್ಸ್ಗಳು: ಶಾಲಾ ಶಿಕ್ಷಣದಲ್ಲಿನ ಉಪಕ್ರಮಗಳು, ಶಿಕ್ಷಣದಲ್ಲಿ ಜೆಂಡರ್ ವಿಷಯಗಳು ಮತ್ತು ವೃತ್ತಿ ಶಿಕ್ಷಣ. ನೆಕ್ಸ್ಟ್ ಮಾಸಿಕ ನಾಲ್ಕು, ಇದರಲ್ಲಿ ಸಹ ಮೂರು ಕೋರ್ಸ್ಗಳು ನಡೆಯುತ್ತೆ. ಕೋರ್ಸ್ಗಳ ಹೆಸರು ಈ ರೀತಿಯಿದೆ: ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಆಟಿಕೆ ಆಧಾರಿತ ಶಿಕ್ಷಣಶಾಸ್ತ್ರ, ಪ್ರೌಢ ಹಂತದ ಕಲಿಕಾರ್ಥಿಗಳನ್ನು ಅರ್ಥೈಸಿಕೊಳ್ಳುವುದು, ಸಲಹೆ ಮತ್ತು ಮಾರ್ಗದರ್ಶನ ಮಾರ್ಗೋಪಾಯ. ನೆಕ್ಸ್ಟ್ ಮಾಸಿಕ ಐದು, ಮಾಸಿಕ ಐದರಲ್ಲಿ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ ಇದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬೋಧನೆ ಮಾಡುವಂಥ ಸಬ್ಜೆಕ್ಟು. ನೀವು ಯಾವ ವಿಷಯಕ್ಕೆ ನೀವು ಸೆಲೆಕ್ಟ್ ಆಗಿರ್ತೀರಾ ಅಥವಾ ನೀವು ಯಾವ ವಿಷಯವನ್ನು ಶಾಲೆಯಲ್ಲಿ ಬೋಧಿಸ್ತಾ ಇರ್ತೀರಾ ಆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಸಿಕ ಐದರಲ್ಲಿ ಒಂದು ಕೋರ್ಸನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು, ಆ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಮಾಸಿಕ ಒಂದರಿಂದ ನಾಲ್ಕರವರೆಗೆ ನಡೆಯುವಂಥ ಕೋರ್ಸ್ಗಳನ್ನು ಎಲ್ಲ ಶಿಕ್ಷಕರು ಸಹ ಕಂಪಲ್ಸರಿ ಮಾಡಬೇಕು. ನೆಕ್ಸ್ಟ್ ಮಾಸಿಕ ಆರು, ಎಲ್ಲ ಕೋರ್ಸ್ಗಳು. ಇದರಲ್ಲಿ ಕಾರಣಾಂತರದಿಂದ ಕೋರ್ಸನ್ನು ಪೂರ್ಣಗೊಳಿಸದ ಶಿಕ್ಷಕರಿಗಾಗಿ ಎಲ್ಲ ಕೋರ್ಸ್ಗಳನ್ನು ಮಾಸಿಕ ಆರರಲ್ಲಿ ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿ ಅಥವಾ ಏನಾದರೂ ಲಾಂಗ್ ಲೀವ್ ಏನಾದರೂ ತೊಗೊಂಡಿದ್ರೆ, ಈ ಥರ ಏನಾದರೂ ಅವ್ರಿಗೆ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಂತಹ ಶಿಕ್ಷಕರಿಗಾಗಿ ಮಾಸಿಕ ಆರರಲ್ಲಿ ಎಲ್ಲ ಕೋರ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಇಂಪ್ಲಿಮೆಂಟೇಷನ್ ಆಫ್ ಶೆಡ್ಯೂಲ್ ಈ ರೀತಿ ಇದೆ: ಒಟ್ಟು ಎಂಟು ಫೇಸ್ಗಳಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಬಗ್ಗೆ ತಿಳಿಸಿದ್ದಾರೆ. ಫೇಸ್ ಒನ್ ಜುಲೈ 16ನೇ ತಾರೀಕಿಂದ 31ನೇ ತಾರೀಕುವರೆಗೂ ನಡೆಯುತ್ತೆ. ಈ ಒಂದು ಸಮಯದಲ್ಲಿ ಪ್ಲ್ಯಾನಿಂಗ್ ಆ್ಯಂಡ್ ಓರಿಯೆಂಟೇಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಫೇಸ್, ಸೆಕೆಂಡ್ ಫೇಸ್ ಬಂದು ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 31ನೇ ತಾರೀಕುವರೆಗೂ ಸೆಕೆಂಡ್ ಫೇಸ್ ಇರುತ್ತೆ. ಇಲ್ಲಿ ಜನರಿಕ್ ಕೋರ್ಸು 1, 2 ಆ್ಯಂಡ್ 2 ಈ ಮೂರು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಫೇಸ್ ಸೆಪ್ಟೆಂಬರ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಜನರಿಕ್ ಕೋರ್ಸ್ 4, 5 ಮತ್ತು 6 ಈ ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೇಸ್ 4, ಇಲ್ಲಿ ಅಕ್ಟೋಬರ್ 1ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ನಿಮಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ. ಇಲ್ಲಿ ಜನರಿಕ್ ಕೋರ್ಸ್ 7, 8, 9 ಈ ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫೇಸ್ 5, ನವಂಬರ್ 1ನೇ ತಾರೀಕಿಂದ ನವಂಬರ್ 30ನೇ ತಾರೀಕುವರೆಗೂ ಜನರಿಕ್ ಕೋರ್ಸ್ 10, 11, 12 ಈ ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಫೇಸ್ 6, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕೋರ್ಸು 13, ಇದರಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವಾರು ಇದೆ: ಹಿಂದಿ, ಇಂಗ್ಲೀಷ್, ಉರ್ದು, ಸಾನ್ಸ್ಕ್ರಿಟ್, ಮ್ಯಾಥಮೆಟಿಕ್ಸ್, ಸೈನ್ಸು, ಸೋಷಿಯಲ್ ಸೈನ್ಸು. ನೀವು ಯಾವ ವಿಷಯವನ್ನು ಬೋಧಿಸ್ತೀರೋ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನೆಕ್ಸ್ಟ್ ಫೇಸ್ 7, ಜನವರಿ 1ನೇ ತಾರೀಕಿಂದ ಜನವರಿ 31ನೇ ತಾರೀಕುವರೆಗೂ ಈ ಒಂದು ಫೇಸ್ ನಡೆಯುತ್ತೆ. ಇಲ್ಲಿ ರೀಓಪನ್ ಆಲ್ ದ ಕೋರ್ಸಸ್, ಎಲ್ಲ ಕೋರ್ಸ್ಗಳನ್ನು ಸಹ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾರು ನಿಗದಿಪಡಿಸಿರುವಂಥ ಸಮಯದಲ್ಲಿ ಫೇಸ್ 1ನಿಂದ ಫೇಸ್ 6ವರೆಗೂ ಯಾರು ಟ್ರೈನಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಲ್ವೋ ಅಂಥ ಶಿಕ್ಷಕರಿಗೆ ಜನವರಿ ತಿಂಗಳಲ್ಲಿ ಎಲ್ಲ ಕೋರ್ಸ್ಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೆಕ್ಸ್ಟ್ ಫೇಸ್ 8, ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 28ನೇ ತಾರೀಕುವರೆಗೂ ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟಿಂಗ್. ನೀವು ಡಾಟಾ ಅನಾಲಿಸಿಸ್ ಮತ್ತು ಇಲಾಖೆಗೆ ವರದಿ ಸಲ್ಲಿಸುವ ಬಗ್ಗೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನೀವು ಗಮನಿಸಬೇಕು ಏನಂದರೆ, ಜನರಿಕ್ ಕೋರ್ಸ್, ಜನರಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ 3ರಿಂದ 4 ಗಂಟೆಗಳನ್ನು
ತಗೊಳ್ಬೇಕು ಸಮಯ. ನೆಕ್ಸ್ಟ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 24-25 ಗಂಟೆಯಲ್ಲಿ ನೀವು ಈ ಒಂದು ಕೋರ್ಸನ್ನು ಪೂರ್ಣಗೊಳಿಸಬೇಕು. ಇವಿಷ್ಟು ಸಹ ಇಂಪ್ಲಿಮೆಂಟೇಷನ್ ಶೆಡ್ಯೂಲ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ. ಈಗ ನೀವು ಕೋರ್ಸ್ಗಳು ಯಾವ್ಯಾವಿರುತ್ತೆ ಅನ್ನ, ಈಗ ನೀವು ನಿಷ್ಠಾ ತರಬೇತಿಯಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಯಾವ್ಯಾವ ಕೋರ್ಸ್ಗಳಿಗೆ ಯಾವ್ಯಾವ ತಿಂಗಳನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಈಗ ರಿಪೋರ್ಟನ್ನು ಸಲ್ಲಿಸುವುದಕ್ಕೆ ಸಹ ಇಲ್ಲಿ ಟೈಮನ್ನು ನಿಗದಿಪಡಿಸಿದ್ದಾರೆ. ಈಗ ವರದಿ ಸಲ್ಲಿಕೆ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ರಿಪೋರ್ಟು, ಎ ಫೈನಲ್ ರಿಪೋರ್ಟ್ ಫಾರ್ ಈಚ್ ಮಂತ್ ಕ್ಯಾನ್ ಬಿ ಸಬ್ಮಿಟೆಡ್ ಆ್ಯಸ್ ಫಾರ್ ದ ಡೇಟ್ಸ್ ಬಿಲೋ. ಡೇಟ್ ಆಫ್ ರಿಪೋರ್ಟಿಂಗ್ ಕೋರ್ಸಸ್ ಟು ಬಿ ರಿಪೋರ್ಟೆಡ್. ನೋಡಿ, ಇಲ್ಲಿ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಗಮನಿಸಿ. ಮೊದಲನೇ ಕಾಲಮಲ್ಲಿ ಡೇಟ್ ಆಫ್ ರಿಪೋರ್ಟಿಂಗ್, ನೀವು ವರದಿಯನ್ನು ಸಲ್ಲಿಸಬೇಕಾಗಿರುವಂತಹ ಡೇಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಕಾಲಮಲ್ಲಿ ಯಾವ್ಯಾವ ಕೋರ್ಸ್ಗೆ ಸಂಬಂಧಪಟ್ಟ ವರದಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನೀಡಿದ್ದಾರೆ. ಸೆಪ್ಟೆಂಬರ್ 2 ನೀವು ಕೋರ್ಸ್ 1-3ರವರೆಗಿನ ಕೋರ್ಸ್ನ ವರದಿಯನ್ನು ಸಲ್ಲಿಸಬೇಕು. ಅಕ್ಟೋಬರ್ 2 ನೀವು 4, 5, 6 ಈ 3 ಕೋರ್ಸ್ಗಳ ವರದಿಯನ್ನು ಸಲ್ಲಿಸಬೇಕು. ನವಂಬರ್ 2 7, 8, 9 ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟ ವರದಿಯನ್ನು ಸಲ್ಲಿಸಬೇಕು. ಡಿಸೆಂಬರ್ 2 ಕೋರ್ಸ್ ಸಂಖ್ಯೆ 10, 11, 12 ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ವರದಿಯನ್ನು ಸಲ್ಲಿಸಬೇಕು. ಜನವರಿ 2 ನೀವು ಕೋರ್ಸ್ ಸಂಖ್ಯೆ 13 ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಸಲ್ಲಿಸಬೇಕು. ಫೆಬ್ರವರಿ 2 ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ರಿಪೋರ್ಟನ್ನು ಕಚೇರಿಗೆ ಕೊಡಬೇಕು. ಈಗ ನಿಷ್ಠಾ ತರಬೇತಿಯಲ್ಲಿ ಬರುವ ಕ್ವಿಜ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲ್ಲ ಕೋರ್ಸ್ಗಳಲ್ಲಿ ಕ್ವಿಜ್ ಇರುತ್ತದೆ. ಈಗಾಗಲೇ ನಾವು ತಿಳಿಸಿರೋ ಹಾಗೆ ಯಾವ್ಯಾವ ಕೋರ್ಸನ್ನು ಹೇಳಿದೀವೋ ಪ್ರತಿಯೊಂದು ಕೋರ್ಸಲ್ಲೂ ಸಹ ಕ್ವಿಜ್ ಇರುತ್ತದೆ. ಕ್ವಿಜ್ನಲ್ಲಿ 70%+ ಅಂಕ ಗಳಿಸಿದರೆ ಮಾತ್ರ ಕೋರ್ಸ್ ಪೂರ್ಣಗೊಂಡು ಸರ್ಟಿಫಿಕೇಟ್ ಜನರೇಟ್ ಆಗುತ್ತದೆ. ಕ್ವಿಜ್ ಪೂರ್ಣಗೊಳಿಸಲು 3 ಅವಕಾಶ ನೀಡಲಾಗುತ್ತದೆ. 3 ಅಟೆಂಪ್ಟಲ್ಲಿ ನೀವು ಟ್ರೈ ಮಾಡ್ಬೋದು. 3 ಸಲ ನೀವು ಕಂಪ್ಲೀಟ್ ಮಾಡಿಬಿಟ್ರೆ ಅದೇ ಫೈನಲ್ ಆಗುತ್ತೆ, 3ನೇ ಸಲದು ಫೈನಲ್ ಆಗುತ್ತೆ. ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ಈ ಪ್ರಶ್ನೆಗಳನ್ನು ವಿವಿಧ ಮೀಡಿಯಾಗಳಲ್ಲಿ ಹಂಚಿಕೆ ಮಾಡಿಕೊಳ್ಳಬಾರದು. ಇದು ಬಹಳ ಇಂಪಾರ್ಟೆಂಟು. ವಾಟ್ಸಪ್ ಗ್ರೂಪ್ಗಳಲ್ಲಾಗಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಾಗಲಿ ಈ ಒಂದು ಪ್ರಶ್ನೆಗಳನ್ನು ಮೀಡಿಯಾಗಳಲ್ಲಿ ಹಂಚಿಕೆ ಮಾಡಿಕೊಳ್ಬಾರ್ದು. ನೆಕ್ಸ್ಟ್, ಪ್ರತಿ ಕೋರ್ಸ್ ಪೂರ್ಣಗೊಳಿಸಿದಾಗ ಆನ್ಲೈನ್ನಲ್ಲಿ 7-14 ದಿನಗಳಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತದೆ. ನೀವು ಕೋರ್ಸ್ ಕಂಪ್ಲೀಟ್ ಆಗಿ 70% ಮೇಲೆ ಏನಾದರೂ ಅಂಕಗಳನ್ನು ಗಳಿಸಿದಾಗ ಮಾತ್ರ 7-14 ದಿನಗಳೊಳಗೆ ನಿಮಗೆ ಡಿಜಿಟಲ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತದೆ. ಒಂದು ವೇಳೆ 3 ಅವಕಾಶದಲ್ಲಿ 70%+ ಅಂಕ ಬರಲಿಲ್ಲವೆಂದರೆ ಈ ಕೋರ್ಸನ್ನು ಮುಂದಿನ ವರ್ಷವೇ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ನೀಡಿರುವ ಟೆಕ್ಸ್ಟ್ ಓದಿ, ವಿಡಿಯೋ ನೋಡಿ, ಅರ್ಥೈಸಿಕೊಂಡು ಕ್ವಿಜ್ ಪೂರ್ಣಗೊಳಿಸಿ. ಅನುಮಾನಗಳಿದ್ದಲ್ಲಿ ಶಿಕ್ಷಕರು ಡಿಸ್ಕಷನ್ ಫೋರಂನಲ್ಲಿ ಚರ್ಚಿಸಿ KRPಗಳಿಗೆ ಫೋನ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೇಳಿ ತಿಳಿದುಕೊಳ್ಳಿ. ಇದಕ್ಕಾಗಿಯೇ ಲೈವ್ ವೆಬಿನಾರ್, ಯೂಟ್ಯೂಬ್ ಲೈವ್ ತರಗತಿಗಳು ಬ್ಲಾಕ್ ಜಿಲ್ಲೆ ವಿಭಾಗ ಹಂತದಲ್ಲಿ ನಡೆಯುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗಾಗಿ ನಡೆಸುತ್ತಿರುವ ನಿಷ್ಠಾ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್, ಇದಕ್ಕೆ ಉತ್ತರಗಳನ್ನು ತಿಳಿಸಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡಿದಾಗ ನಿಮಗೆ ಇನ್ನೂ ಈ ಟ್ರೈನಿಂಗ್ ಬಗ್ಗೆ ಕ್ಲಾರಿಟಿ ಬರುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದೇ ರೀತಿಯ ಉಪಯುಕ್ತ ವಿಡಿಯೋಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ. ಧನ್ಯವಾದಗಳು.